ದೊಡ್ಡ ಮಟ್ಟದಲ್ಲೇ ಸಾಕ್ತಾ ಇದೆ ಕರ್ನಾಟಕದಲ್ಲಿ ಎಲ್ಲೆಡೆಯೂ ಕೂಡ. ಕರ್ನಾಟಕದ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಇನ್ನು ಕಾವೇರಿಗಾಗಿ ಕಾವೇರಿ ಹೋರಾಟಕ್ಕೆ ಇಳಿದಿದೆ ಶ್ವಾನ. ಫ್ರೀಡಂ ಪಾರ್ಕ್ ನಲ್ಲಿ ಶ್ವಾನ ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಸಿಎಂ ಸ್ಟಾಲಿನ್ ಪ್ರತಿಕೃತಿಯನ್ನ ಬಾಯಲ್ಲಿ ಕಚ್ಚಿ ಪ್ರತಿಭಟನೆ ಮಾಡಿದೆ. ಮಂಡ್ಯದಿಂದ ಬೆಂಗಳೂರಿನವರೆಗೂ ಕೂಡ ಸಾಗಿ ಬಂದಿದೆ ಶ್ವಾನ. ಸ್ಟಾಲಿನ್ ಪ್ರತಿಕೃತಿಯನ್ನ ಬಾಯಲ್ಲಿ ಹಿಡಿದು ಸಾಗಿದೆ ಶ್ವಾನ. ಅಂದ್ರೆ ಇದು ಆಬ್ವಿಯಸ್ಲಿ ಒಂದು ಏನು ಅಂತಾರೆ, ಟ್ರೈನ್ ಮಾಡಿರುವಂತಹ ಡಾಗ್. ಈ ಒಂದು ನಾಯಿಯ ಬಾಯಿಯಲ್ಲಿ ಸ್ಟಾಲಿನ್ ಪ್ರತಿಕೃತಿಯನ್ನ ಕೊಟ್ಟಿರ್ತಾರೆ, ಅದನ್ನ ಹಿಡ್ಕೊಂಡು ನಾಯಿ ಸಾಗತ್ತೆ. ಒಟ್ಟಾರಿಯಾಗಿ ಈ ಇದರ ಅರ್ಥ ಸಂದೇಶ ಏನಪ್ಪಾ ಅಂತಂದ್ರೆ, ಸೊ ಒಂದು ನಾಯಿ ಕೂಡ ನಮ್ಮ ಒಂದು ನೀರನ್ನ ಬಿಡೋದಿಲ್ಲ, ಪ್ರತಿಭಟನೆ ಅಂತ ಬಂದಾಗ ಅದು ಕೂಡ ಮುಂದಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನ ಸಾರೋದಕ್ಕೆ ಅಂತ ಈ ಒಂದು ನಿಟ್ಟಿನಲ್ಲಿ ಒಂದು ಗೊಂಬೆಗೆ ಸ್ಟಾಲಿನ್ ಮುಖವನ್ನ ಹಾಕಿ ಅಂದ್ರೆ ಪ್ರತಿಕೃತಿಯನ್ನ ಮಾಡಿ ಅದನ್ನ ಈ ನಾಯಿ ಕಚ್ಚಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಸೊ ಕತ್ತಲಿ ಕನ್ನಡದ ಒಂದು ಬಾವುಟದ ಬಣ್ಣದ ಒಂದು ಇದನ್ನು ಸ್ಕಾರ್ಫ್ ಕೂಡ ಕಟ್ಟಿದ್ದಾರೆ. ಇದೇ ನಿಟ್ಟಿನಲ್ಲಿ ಅಂದ್ರೆ ನಾಯಿಯೂ ಹೋರಾಟಕ್ಕೆ ಬಂದಿದೆ. ಈ ಹೋರಾಟ ಕಾವೇರಿ ಹೋರಾಟ ಅಂದಾಗ ಪ್ರಾಣಿಗಳು ಕೂಡ ಮುಂದಾಗಿರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂದೇಶ ಸಾರುವಂಥ ನಿಟ್ಟಿನಲ್ಲಿ ಈ ಹೋರಾಟ ಸಾಕ್ತು. ಎಲ್ಲರ ಒಂದು ಕಣ್ಮನ ಕೂಡ ಸೆಳೆಯುವಂಥ ನಿಟ್ಟಿನಲ್ಲಿ ಇತ್ತು. ಅಂದರೆ ಯಾರಿಗೂ ಕೂಡ ಕಾವೇರಿ ಹೋರಾಟಕ್ಕೆ ನಾನು ಬರಲ್ಲ ಅನ್ನಂಗಿಲ್ಲ, ಇಂಥ ದೃಶ್ಯಾವಳಿಗಳನ್ನು ನೋಡ್ಬಿಟ್ಟು ನಾನು ಮುಂದಿರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಸಾಗಬೇಕು ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕಾವೇರಿ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ಜೋರಾಗಿ ನಡೀತಾ ಇದೆ, ಮತ್ತೊಂದು ಕಡೆ ಒಂದು ನಾಯಿ ಮಂಡ್ಯದಿಂದ ಬೆಂಗಳೂರುವರೆಗೂ ಸಾಗಿರುವಂಥ ಒಂದು ಘಟನೆ ಕೂಡ ನಡೆದಿದೆ. ಫ್ರೀಡಂ ಪಾರ್ಕ್ನಲ್ಲಿ ಶ್ವಾನ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ. ಯಾಕಂತಂದರೆ ಈಗ ಈ ನಮ್ಮ ಈ ಸಂದಿಗ್ಧದ ಸಂದರ್ಭದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ತಿಳಿ ಹೇಳಿದ್ರೂ ಕೂಡ ಕಡಿಮೆನೆ. ಸೊ ಇದು ಕೂಡ ಒಂದು ಪ್ರತಿಭಟನೆಯ ಒಂದು ರೂಪ ಆಯಾಮ. ಈ ಮೂಲಕ ಅವರಿಗೆ ಬಿಸಿ ಮುಟ್ಟಿಸುವಂತಹ ಒಂದು ಪ್ರಯತ್ನವನ್ನ ಮಾಡುವಂತಹ ಕ್ರಿಯೆಯಲ್ಲಿ ಪ್ರತಿಭಟನಾಕಾರರು ಕೂಡ ತೊಡಗಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.